ವರದಿ ಬರುವ ಮುನ್ನವೇ ಕ್ಲೀನ್ ಚಿಟ್ ನೀಡಿದ ಅಧಿಕಾರಿಗಳು ಸಂತೋಷ್ಗೆ ಒಂದು ನ್ಯಾಯ ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಇದು ಸಾರ್ವಜನಿಕರಿಂದ ಬಂದ ಕೂಗು ರಾಜ್ಯದಲ್ಲಿ ಇದೀಗ ಸಂಚಲನ ಮೂಡಿಸುತ್ತಿರೋ ವಿಚಾರ ಅಂದರೆ ಅದು ಹುಲಿ ಉಗ್ರಿನ ವಿಚಾರ ಇದೇ ವಿಚಾರ ಅಂದರೆ ಹುಲಿ ಉಗ್ರನ ವಿಚಾರದಲ್ಲೇ ಆರ್ಯವರ್ಧನ್ಗೆ ಕೂಡ ಸಂಕಷ್ಟ ಬಂದಿದೆ ಆದರೆ ಇದೀಗ ಸಾರ್ವಜನಿಕ ವಲಯದಿಂದ ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಎಂಬಂತ ಕೂಗು ಕೇಳಿಬಂದಿದೆ ಹುಲಿ ಉಗರಿನ ಪೆಂಡೆಂಟ್ ಧರಿಸಿದ ವ್ಯಕ್ತಿಗಳ ಮನೆಯಲ್ಲಿ ರಾಜ್ಯದೆಲ್ಲೆಡೆ ಶೋಧ ಮುಂದುವರೆದಿದ್ದು ನಗರದಲ್ಲಿ ಗುರುವಾರ ಅರಣ್ಯ ಇಲಾಖೆ ಅಧಿಕಾರಿಗಳು ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ ಗುರೂಜಿಯ ನಿವಾಸ ಮತ್ತು ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಆರ್ಯವರ್ಧನ್ ಗುರೂಜಿ ಕೊರಳಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದ್ದ ಫೋಟೋ ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ಲು ಇದರ ಬೆನ್ನಲ್ಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಚಾಮರಾಜಪೇಟೆ ಬಳಿಯ ಶಂಕರಪುರದ ಪಂಪ ಮಹಾಕವಿ ರಸ್ತೆಯಲ್ಲಿನ ಆರ್ಯವರ್ಧನ್ ಗುರುಚಿಯ ಕಚೇರಿ ಮೇಲೆ ದಾಳಿ ನಡೆಸಿದ್ರು ಕಚೇರಿಯನ್ನ ಪರಿಶೀಲನೆ ಮಾಡಿದ ಅಧಿಕಾರಿಗಳು ಆರ್ಯವರ್ಧನ್ ಅವರಿಂದ ಪೆಂಡೆಂಟ್ ಜಪ್ತಿ ಮಾಡಿ ಹೇಳಿಕೆ ಪಡೆದುಕೊಂಡಿದ್ದಾರೆ ವರದಿ ಬರುವ ಮುನ್ನವೇ ಕ್ಲೀನ್ ಚಿಟ್ ನೀಡಲಾಗಿದೆ ಸೆಲೆಬ್ರಿಟಿಗಳಿಂದ ವಶಕ್ಕೆ ಪಡೆಯಲಾದ ಹುಲಿ ಉಗುರಿನ ಮಾದರಿಯ ಎಫ್ಎಸ್ಎಲ್ ವರದಿ ಬರುವುದಕ್ಕೆ ಮುನ್ನವೇ ಅವರ ಬಳಿಯಲ್ಲಿ ದೊರೆತಿರುವ ಹುಲಿ ಉಗುರಿನ ಮಾದರಿ ನಕಲಿ ಎಂದು ಹಿರಿಯ ಅರಣ್ಯಾಧಿಕಾರಿಗಳು ಹೇಳಿದ್ದು ಆ ಮೂಲಕ ಪರೋಕ್ಷವಾಗಿ ಕ್ಲೀನ್ ಚಿಟ್ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ್ ಬಂಧನದೊಂದಿಗೆ ಆರಂಭವಾದ ಪ್ರಕರಣ ಇದೀಗ ಚಲನಚಿತ್ರ ನಟರಾದ ದರ್ಶನ್ ಜಗ್ಗೇಶ್ ನಿಖಿಲ್ ಕುಮಾರಸ್ವಾಮಿ ರಾಕ್ಲೈನ್ ವೆಂಕಟೇಶ್ ಅವರ ಕೊರಳಿಗೂ ಸುತ್ತಿಕೊಂಡಿದೆ ಬುಧವಾರ ನಟರ ಮನೆಗಳ ಮೇಲೆ ದಾಳಿ ನಡೆಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ದರ್ಶನ್ ಜಗ್ಗೇಶ್ ನಿಖಿಲ್ ಕುಮಾರಸ್ವಾಮಿ ಅವರಿಂದ ಹುಲಿಗುರಿನ ಮಾದರಿಯನ್ನ ವಶಕ್ಕೆ ಪಡೆದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳುಹಿಸಿದ್ದಾರೆ ವರದಿ ಇನ್ನಷ್ಟೇ ಬರಬೇಕಿದೆ ಅಷ್ಟರಲ್ಲಾಗಲೇ ಜಗ್ಗೇಶ್ ಹೊರತುಪಡಿಸಿ ಉಳಿದಿಬ್ಬರ ಬಳಿ ಪಡೆಯಲಾದ ಹುಲಿಗುರಿನ ಮಾದರಿ ನಕಲಿ ಎಂದು ಹಿರಿಯ ಅರಣ್ಯಾಧಿಕಾರಿಗಳೇ ಹೇಳಿದ್ದಾರೆ ಗುರುವಾರ ಮಾಧ್ಯಮದೊಂದಿಗೆ ಮಾತನಾಡಿರುವ ಹೆಚ್ಚುವರಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ಹುಲಿ ಉಗುರು ಹೊಂದಿರುವುದಕ್ಕೆ ಸಂಬಂಧಿಸಿದಂತೆ ಬುಧವಾರ ಬೆಂಗಳೂರಿನಲ್ಲಿ ಅನೇಕ ಕಡೆ ಪರಿಶೀಲನೆ ನಡೆಸಲಾಗಿದೆ ದೂರು ಬಂಧಿತಕ್ಕೆ ಸಂಬಂಧಿಸಿದಂತೆ ದಾಳಿ ಮಾಡಿ ಪರಿಶೀಲಿಸಲಾಗಿದೆ ದಾಳಿ ವೇಳೆ ವಶಕ್ಕೆ ಪಡೆದ ಹುಲಿ ಉಗ್ರನ ಮಾದರಿಯನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಪರೀಕ್ಷೆಗೆ ಕಳುಹಿಸಲಾಗಿದೆ ಅಲ್ಲಿಂದ ವರದಿ ಬಂದ ಮೇಲೆ ಅದು ಹುಲಿ ಉಗ್ರು ಹೌದೋ ಅಲ್ಲವೋ ಎಂಬುದು ಖಚಿತವಾಗಲಿದೆ ಎಂದರು ನಟರಾದ ದರ್ಶನ್ ನಿಖಿಲ್ ಕುಮಾರಸ್ವಾಮಿ ಜಗ್ಗೇಶ್ ರಾಕ್ಲೈನ್ ವೆಂಕಟೇಶ್ ಮನೆಗೆ ತೆರಳಿ ಪರಿಶೀಲಿಸಿ ವಿಚಾರಣೆ ಮಾಡಿದ್ದೇವೆ ನಿಖಿಲ್ ಮತ್ತು ದರ್ಶನ್ ಅವರಿಂದ ವಶಕ್ಕೆ ಪಡೆದ ಉಗ್ರಗಳು ಮೇಲ್ನೋಟಕ್ಕೆ ನಕಲಿ ಎಂಬುದು ಕಂಡುಬಂದಿದೆ ಇನ್ನು ಜಗ್ಗೇಶ್ ಮನೆಯಲ್ಲಿ ದೊರೆತ ಹುಲಿ ಉಗ್ರು ಬಹಳ ಮಹೆಯದ್ದು ಅದನ್ನ ಪರಿಶೀಲಿಸಲಾಗುತ್ತಿದೆ ಜಗ್ಗೇಶ್ ಅವರ ಹಿಂದಿನ ವಿಡಿಯೋ ಸ್ಟೇಟ್ಮೆಂಟ್ ಅಡಿಯಲ್ಲಿ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಬದಲಾಯಿಸಿ ನಕಲಿ ಉಗುರು ನೀಡಿದರೆ ಕ್ರಮ ಚಲಚಿತ್ರ ನಟರು ಅರಣ್ಯಾಧಿಕಾರಿಗಳಿಗೆ ಹುಲಿ ಉಗುರು ನೀಡುವ ವೇಳೆ ಅದನ್ನು ಬದಲಿಸಿ ನಕಲಿ ಉಗುರು ನೀಡಿತು ದೃಢಪಟ್ಟರೆ ಅಥವಾ ಆ ಕುರಿತು ಸಾಕ್ಷಿಗಳು ದೊರೆತರೆ ಸಾಕ್ಷಿ ನಾಶದ ಅಡಿಯಲ್ಲಿ ಪ್ರಕರಣ ದಾಖಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ ಅವರು ಎಲ್ಲಾ ವಿಧದಲ್ಲೂ ತಾವು ತನಿಖೆ ಮಾಡುತ್ತಿದ್ದೇವೆ ತಪ್ಪಿತಸ್ಥರನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಎಲ್ಲರ ಮೇಲೂ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು ಇದಾಗಿತ್ತು ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ